ಚಿನ್ನದಂತಹ ಚಂದಾದಾರರಿಗೆ ಚಂದದ ರಾನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಸಾಲು ನಾವು ಬೆಂಡ್ ಮತ್ತು ಎಂಡ್ ಏನು ಇವೆರಡು ಎರಡು ಪದಗಳ ನಡುವಿನ ಒಂದು ವಿಚಾರ ಅಂದರೆ ರಸ್ತೆಯಲ್ಲಿ ಇರ್ತೀವಿ ಕೆಲವೊಮ್ಮೆ ಹೇಗಿರುತ್ತೆ ರಸ್ತೆ ತಿರುವು ಅಂದರೆ ನಾವು ಹೀಗೆ ಹೋಗ್ತಾ ಇದ್ದರೆ ನೇರ ಕಾಣೋದಿಲ್ಲ ತಿರುಗಿರುತ್ತೆ ಆ ಬದಿಲು ಆ ತಿರುವು ಹೇಗಿರುತ್ತಿರೋದು ಕಾಣಲ್ಲ ಅಥವಾ ಆ ತಿರುವುದಲ್ಲಿ ಎದುರುಗಡೆ ವಾಹನ ಬರ್ತಾ ಇದೆಯಲ್ಲ ಅಂದರೆ ಕಾಣಲ್ಲ ಆಗಿರುತ್ತೆ ಆಲ್ಮೋಸ್ಟ್ ಒಂದು ರೀತಿ ನಾವು ಹೋಗ್ತಾ ಇರೋ ಹಾದಿ ಕೊನೆ ಅನಿಸ್ಬಿಡುತ್ತೆ ಕೊನೆ ಮುಗಿದೋಯ್ತು ಹಾದಿ ಅನಿಸುತ್ತೆ ಹತ್ರ ಹೋಗ್ತಾ ಹೋಗ್ತಾ ಅದು ತಿರುವು ಇನ್ನೂ ಒಂದು ಲೆಕ್ಕದಲ್ಲಿ ಬೇಕಾದ್ರೆ ಹೇರ್ ಪಿನ್ ಬೆಂಡ್ ಅಂತಾರಲ್ಲ ಆ ಥರ ನಮ್ಮ ಲೈಫು ಆಗಿ ಅಲ್ವಾ ನಾವು ಏನೋ ಒಂದು ಸಣ್ಣ ವಿಚಾರಕ್ಕೋ ನೋವು ದೊಡ್ಡ ವಿಚಾರಕ್ಕೋ ನೋವಾಗಿ ಜೀವನದಲ್ಲಿ ಅಯ್ಯೋ ಮುಗಿತು ನನ್ನ ಜೀವನ ಅಯ್ಯೋ ನಾನು ಇಷ್ಟೇ ಅಂತ ಅನ್ಕೋತೀವಿ ಆದರೆ ಅಲ್ಲಿ ಪ್ರಯಾಣದಲ್ಲಿ ಮುಂದುವರಿಕೆ ಹಾಗೇ ಸಾಗಿ ಹೋದರೆ ಕೊನೆಯಂತಿರೋ ಹಾದಿ ತಿರುವು ಪಡ್ಕೊಳ್ಳುತ್ತೆ ನೀವು ಚಾಲನೆ ಮಾಡ್ತಾನೇ ಇರ್ತೀರಾ ದೂರದಲ್ಲಿ ಕಾಣಿದ ತಕ್ಷಣ ನೀವು ಚಾಲನೆ ನಿಲ್ಲಿಸಲ್ಲ ಮುಗೀತು ನನ್ನ ಪ್ರಯಾಣ ಮುಗೀತು ಅಂತ ಪ್ರಯಾಣ ಮುಂದುವರಿಸ್ತೀರ ಹತ್ರ ಹೋದಾಗ ನಿಮಗೆ ಆ ತಿರುವು ಸಿಗುತ್ತೆ ತಿರು ತಿರುಕೊಂಡು ಹಾಗೆ ಮುಂದುವರಿಯುತ್ತೆ ಪ್ರಯಾಣ ಜೀವನನೂ ಹಾಗೆ ಬದುಕು ಹಾಗೆ ಅಲ್ವಾ ವೀಕ್ಷಕರೇ ಇನ್ನೇನು ಮುಗ್ದೇ ಹೋಯ್ತು ಅಂದ್ಬಿಟ್ಟು ನಾವು ಕೊನೆ ಆದರೂ ಪರಿಹಾರದ ತನಕ ಹೋಗಲಿಲ್ಲ ಅಂದರೆ ಹೊಸ ತಿರುವು ಸಿಗೋದೇ ಇಲ್ಲ ಬದುಕಿಗೆ ನೋಡಿ ಹೇಗಿದೆ ಬೆಂಡು ಹೆಂಡು ಇಷ್ಟು ವ್ಯತ್ಯಾಸ ಇದೆಯಲ್ಲ ಸ್ವಲ್ಪ ವಿವೇಚನೆಯಿಂದ ತಾಳ್ಮೆಯಿಂದ ಇಲ್ಲಪ್ಪ ಮುಂದೆ ಸಾಧಿಸೋಣ ಅಂತ ನಾವು ಈ ರಸ್ತೆ ಹಾಗೆ ಅಂತಿಮವಾಗಿ ಕಾಣ್ರು ಮುಂದಕ್ಕೆ ಹೋಗ್ತೀವಿ ಪ್ರಯಾಣ ಮಾಡಿಕೊಂಡು ಬದುಕಿನಲ್ಲೂ ಹಾಗೆ ನಾವು ಚಲಿಸ್ತಾ ಹೋಗ್ತಾ ಇರಬೇಕು ಕಡೆಗೊಂದು ತಿರುವು ಸಿಕ್ಕೇ ಸಿಕ್ಕುತ್ತೆ ತಿರುವು ಸಿಗುತ್ತೆ ಮುಂದೇನೂ ತಿರುವು ಸಿಗ್ಬೋದು ಕಡೆ ಅಂತಿಮವಾಗಿ ಜಯ ಸಿಕ್ಕೇ ಸಿಕ್ಕುತ್ತೆ ಯಶಸ್ಸು ಸಿಕ್ಕೇ ಸಿಕ್ಕುತ್ತೆ ಇಷ್ಟೇಳಿ ವಿಲ್ ಫಾಸ್ಟ್ ಮೂ ಟು ದ ಸ್ಟೋರಿ ಮಂಡ್ಯ ಭೂಗತ ಜಗತ್ತು ಭಾಗ ಹದಿನೇಳು ಸಕ್ಕರೆ ಜಿಲ್ಲೆಯ ಅಕ್ಕರೆಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಜಡೇಜ ರವಿ ಟೀಮು ಚೀನಾಲಿ ಶಂಕರಿಗಾಗಿ ಭೀಕರ ರೌಂಡ್ಸ್ ಮಾಡ್ತಾಯಿದ್ರು ಅಂತ ಈ ಜಡೇಜ ರವಿ ಟೀಮಲ್ಲಿ ಮೋಸ್ಟ್ ಆವತ್ತಿನ ಕಾಲಕ್ಕೆ ಫ್ರಂಟ್ ಫೋರ್ಸ್ ಆಗಿದ್ದು ಅಥವಾ ಎಲ್ಲದನ್ನೂ ನಿಭಾಯಿಸ್ತಾ ಇದ್ದಿದ್ದು ನಿರ್ವಹಿಸ್ತಾ ಇದ್ದಿದ್ದು ಮತ್ತು ಜಡೇಜಾ ರವಿಗೆ ಆಪ್ತವಾಗಿದ್ದಿದ್ದು ಏನೇ ವಿಚಾರ ಇದ್ದರೂ ಕ್ಲೋಸ್ ಆಗಿ ಡಿಸ್ಕಷನ್ ಮಾಡಿ ಹಿಂಗಲ್ಲ ಹಂಗೆ ಅಂತ ಜಡೇಜ ರವಿ ತನ್ನ ಭಾವನೆಗಳು ಹಂಚ್ಕೋತಾ ಇದ್ದಿದ್ದು ಯಾರ ಜೊತೆ ಅಂದರೆ ಜಡೇಜಾ ರವಿ ಟೀಮಲ್ಲಿ ತುಂಬ ನಿಷ್ಠೆ ಜ ರವಿಗೆ ಜಡೇಜ ರವಿಗೆ ತುಂಬ ನಿಷ್ಠೆಯಿಂದ ಅಷ್ಟೇ ಆಪ್ತದಿಂದ ನಿಯತ್ತಿಂದ ಇದ್ದಂತಹ ವ್ಯಕ್ತಿ ಹೀ ವಾಸ್ ರಘು ಅಲಿಯಾಸ್ ಕಪ್ಪೆ ರಘು ನೋಡಿ ಇಪ್ಪತ್ತ್ನಾಲ್ಕನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ನಡೆದಿದ್ದು ಆ ದಿನಾಂಕದಂದು ನಡೆದಿದ್ದು ಮಂಡ್ಯನೇ ಬೆಚ್ಚ ಬೀಳುವಂತಹ ಒಂದು ಘಟನೆ ನಡೆದಿದ್ದು ಯಾರ ಕೊಲೆ ಅಂದರೆ ಅದು ಎಸ್ ಕೆ ರಾಮಣ್ಣನ ಕೊಲೆ ಓಕೆ ಈ ಹಂತದಲ್ಲಿ ಕತೆಯ ಈ ಹಂತದಲ್ಲಿ ಎಸ್ ಕೆ ರಾಮಣ್ಣನ ಕೊಲೆಯ ನಂತರ ನಾಲ್ಕು ತಿಂಗಳಿಗೆ ಸರಿಯಾಗಿ ಇನ್ನೊಂದು ಘಟನೆ ನಡೆಯುತ್ತೆ ನಾಲ್ಕು ತಿಂಗಳ ನಂತರ ಅಂದರೆ ಅದು ಇಪ್ಪತ್ತ್ನಾಲ್ಕನೇ ತಾರೀಖೆ ಮೂರನೇ ತಿಂಗಳು ಎರಡು ಸಾವಿರದ ಮೂರನೇ ಇಸ್ವಿ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಎರಡು ಎಸ್ ಕೆ ರಾಮಣ್ಣನ ಕೊಲೆ ನಾಲ್ಕು ತಿಂಗಳ ನಂತರ ಈಗ ಇಪ್ಪತ್ತ್ನಾಲ್ಕು ಮೂರನೇ ತಿಂಗಳು ಫೆಬ್ರವರಿ ಎರಡು ಸಾವಿರದ ಮೂರನೇ ಇಸ್ವಿ ಮತ್ತೊಂದು ಘಟನೆ ಏನದು ಈ ಕಡೆ ಜಡೇಜಾ ರವಿ ಟೀಮ್ ರಘು ಅಲಿಯಾಸ್ ರಘು ಲಾರೆನ್ಸು ದತ್ತ ಅನಂತ ಹೀಗೆ ಇದೊಂದು ಟೀಮು ಯಾವಾಗಲೂ ರೌಂಡ್ಸ್ ಮಾಡ್ತಾನೆ ಇರ್ತಾರೆ ಚೀನಳ್ಳಿ ಶಂಕರ ಸಿಕ್ಕರು ಸಾಕು ಅಥವಾ ಅವನ ಕಡೆಯವ್ರು ಸಿಕ್ಕರು ಸಾಕು ಶಂಕರ ಯಾವ ಮೂರ್ನಾಲ್ಕು ಸಲ ಮಿಸ್ ಆದ ಅವ್ನ ಕಡೆಯವ್ರು ಸಿಕ್ಕರು ಸಾಕು ಅಂತ ಕಾಯ್ತಾ ಇರ್ತಾರೆ ಸೊ ಆ ದಿನ ಇಪ್ಪತ್ನಾಲ್ಕನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಮೂರನೇ ಇಸ್ವಿ ಶ್ರೀನಿವಾಸ ದೇವಸ್ಥಾನದ ಹತ್ತಿರ ಅದೊಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾ ಇರ್ತಾನೆ ಅದೇ ಸಮಯಕ್ಕೆ ಕರೆಂಟ್ ಹೋಗಿರುತ್ತೆ ಆಲ್ಮೋಸ್ಟ್ ಅಲ್ಲೊಂದು ಬೆಳಕು ಇಲ್ಲೊಂದು ಬೆಳಕು ಕತ್ತಲ ಕತ್ತಲಲ್ಲಿ ಆ ವ್ಯಕ್ತಿ ಹಾಗೇ ಕಾಲು ಕ ಕಾಲೂರ್ಕೊಂಡು ನಡ್ಕೊಂಡು ಬರ್ತಾಯಿರ್ತಾನೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಬರ್ತಾಯಿರ್ತಾನೆ ಯಾರ ವ್ಯಕ್ತಿ ಅಂದರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಚೀರನಹಳ್ಳಿ ಶಂಕರನ ಪಡೆಯಲ್ಲಿ ಬಹಳ ಬಲಿಷ್ಠವಾಗಿದ್ದಂತಹ ವ್ಯಕ್ತಿ ದಟ್ ಈಸ್ ಬೈರ ಹಾಗೆ ಬೈರ ನಡ್ಕೊಂಡು ಬರ್ತಾ ಇರ್ತಾನೆ ಮೊದಲೇ ಸ್ವಲ್ಪ ಕಾಲು ಇದಾಗ ಲಾಸ್ಟ್ ಟೈಮ್ ಅಲ್ಲೇ ಆದಾಗ ಇದಾಗಿರುತ್ತೆ ನಡ್ಕೊಂಡು ಬರ್ತಾ ಇರ್ತಾನೆ ಒಬ್ಬನೇ ವ್ಯಕ್ತಿ ಅದೇ ಟೈಮ್ ಅದೇ ಕಗ್ಗತ್ಲ್ಲಿ ಇದೊಂದು ಅದೊಂದು ಗುಂಪು ಕೂಡ ಆಕಸ್ಮಿಕವಾಗಿ ಅಲ್ಲೇ ಇರುತ್ತೆ ಯಾವ ಗುಂಪು ರಘು ಅಲಿಯಾಸ್ ಜಡೇಜಾ ರವಿ ಗುಂಪು ಜಡೇಜ ರವಿಯ ಮೋಸ್ಟ್ ಪವರ್ಫುಲ್ ಪಡೆ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಪರ್ಸನ್ ರಘು ಅಲಿಯಾಸ್ ಕಪ್ಪೆ ರಘು ಓಕೆ ರಘು ಅಲಿಯಾಸ್ ಕಪ್ಪೆ ರಘು ಮತ್ತು ಲಾರೆನ್ಸ್ ಯಲ್ಲೇಶ್ ಅಲಿಯಾಸ್ ಲಾರೆನ್ಸ್ ರಮೇಶ್ ಅಲಿಯಾಸ್ ದತ್ತ ಮತ್ತು ಅನಂತ್ ಅಲಿಯಾಸ್ ಪದ್ದು ಅಂಡ್ ಅದರ್ಸ್ ಈ ಗ್ಯಾಂಗು ಅಲ್ಲಿರುತ್ತೆ ಅವರು ಬೈರ ಹಾಗೆ ಒಬ್ಬನೇ ಕತ್ ಕಗ್ಗತ್ತಲ ನಡ್ಕೊಂಡು ಇರೋದನ್ನ ನೋಡ್ತಾರೆ ಶಂಕರ ಸಿಗದೆ ಹತಾಶರಾಗಿರ್ತಕ್ಕಂತಹ ಜಡೇಜ ರವಿಯ ಪಡೆಯ ಸದಸ್ಯರು ಆ ಕ್ಷಣ ಆಕ್ರೋಶಗೊಳ್ತಾರೆ ಸಿಕ್ಕಂದ ಬೈರ ಬೈರನಿಗೆ ಕೊಟ್ಬಿಡೋಣ ಬೈರನ್ ಕೊಟ್ಬಿಟ್ರೆ ಶಂಕರ ಅರ್ಧ ಡಲ್ಲಾಯ್ತಾನೆ ಅನ್ನೋ ಲೆಕ್ಕಾಚಾರ ಅವ್ರದ್ದು ಸೊ ಆನ್ ದಿ ಸ್ಪಾಟ್ ಬೈರನ್ನ ಅಟ್ಯಾಕ್ ಮಾಡ್ತಾರೆ ಬೈರನ ಮೇಲೆ ಅಟ್ಯಾಕ್ ಮಾಡ್ತಾರೆ ಭೀಕರ ಹಲ್ಲೆ ನಡೆಯುತ್ತೆ ಆದರೆ ಬೈರನಿಗೆ ಪ್ರಾಣಾಪಾಯ ಆಗಲ್ಲ ಭೀಕರ ಹಲ್ಲೆ ಆಗುತ್ತೆ ಆ ನಂತರ ಸಾಕಷ್ಟು ಮಾರಣಾಂತಿಕ ಹಲ್ಲೆ ಹತ್ರನೇ ಎಲ್ಲ ಕೊಯ್ದಿರುತ್ತೆ ಮತ್ತು ಬಕ್ಕೆಗಳಿಗೆಲ್ಲ ಏಟ್ ಬಿದ್ದಿರುತ್ತೆ ದೊಡ್ಡ ಮಟ್ಟದಲ್ಲಿ ಹಲ್ಲೆ ಆಗಿರುತ್ತೆ ಬೈರನ ಮೇಲೆ ಹಲ್ಲೆ ಮಾಡಿ ಹೋಗಿರ್ತಾರೆ ಇವ್ರಿಗೆ ಭವಿಷ್ಯ ಬೈರನ್ನು ತೀರಿಸಲೇಬೇಕು ಅಂತಿತ್ತೋ ಅಥವಾ ಬೈರ ಬೈರಂದು ಅಂತ್ಯ ಆಯಿತು ಅಂತ ತಿಳ್ಕೊಂಡು ಓಡೋದು ಏನೋ ಗೊತ್ತಿಲ್ಲ ಬೈರ ಅಪಾಯದಿಂದ ಪಾರಾಗ್ತಾನೆ ಬೆಂಗಳೂರಿನ ನಿಮ್ಮ್ಯಾನ್ಸ್ ಹಾಸ್ಪಿಟ್ಲು ಮೈಸೂರಿನ ಜೆ ಎಸ್ ಎಸ್ ಹಾಸ್ಪಿಟ್ಲು ಹೀಗೆ ಆಸ್ಪತ್ರೆ ಆಸ್ಪತ್ರೆಗೆ ಇದಾಗಿ ಚಿಕಿತ್ಸೆ ಪಡೆದು 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 ರೆಡಿ ಆಗ್ತಾನೆ ಯಾರು ಬೈರ ಓಕೆ ನೋಡಿ ಬೈರೊಂದು ಏನಂದರೆ ತುಂಬ ಗಟ್ಟಿಗ ಮನುಷ್ಯ ದೈಹಿಕವಾಗಿ ಮಾತ್ರ ಅಲ್ಲ ಹಣೆ ಬರ ಕೂಡ ಗಟ್ಟಿ ಯಾಕೆಂದರೆ ಒಂದಲ್ಲ ಎರಡಲ್ಲ ಬೈರನ್ ಮೇಲೆ ಮೂರು ಬಾರಿ ಹಲ್ಲೆ ಆಗಿರೋದು ಒಂದು ಅದು ರೂಪ ವೈನ್ಸ್ಟೋ ಹತ್ರ ಜಡೇಜಾ ಬೈಕೊಂಡಿದ್ದಾಗ ಅದೊಂದು ಈಗ ಈಗೇಳ್ದೆ ಇದೊಂದು ಶ್ರೀನಿವಾಸ ಅಂದರೆ ಕರೆಂಟ್ ಇಲ್ಲದ ಟೈಮು ಇದು ಇದಲ್ಲದೆ ಇನ್ನೊಂದು ಒಂದು ಘಟನೆ ಇನ್ನೂ ಒಂದು ಹಲ್ಲೆ ಕೂಡ ಆಗುತ್ತೆ ಆ ಆವತ್ತಿನ ಜಡೇಜಾ ರವಿ ಟೀಮಲ್ಲಿ ತುಂಬ ಫಾಸ್ಟ್ ಆ್ಯಂಡ್ ಫೆರೋಷಿಯಸ್ ಆಗಿದ್ದಂತಹ ವ್ಯಕ್ತಿ ಬಂಗಾರಪ್ಪ ಬಂಗಾರಪ್ಪ ರವಿಗೆ ಟೀಮಲ್ಲಿ ಭಾಳ ಫಾಸ್ಟ್ ಮೂವಿಂಗ್ ಹುಡುಗ ಆ ಟೈಮಲ್ಲಿ ಸೊ ಬಂಗಾರಪ್ಪನೋ ಏನು ಕೋಪ ಬೈರನ ಮೇಲೆ ಅಂದರೆ ಸೇಮ್ ಅದೇ ದುಷ್ಮನ್ ಗ್ಯಾಂಗ್ ಅನ್ನೋದು ಒಂದು ಬೈರ ಒಂಥರ ಎಲ್ಲಂದ್ರೆ ಅಲ್ಲೇ ಖಡಕ್ಕಾಗಿ ಓಪನ್ ಆಗಿ ಜಡೇಜರಾಗಿ ಬೈಕೊಂತಿರ್ತಾ ಇರ್ತಾನೆ ಹಿಂದೆ ಮುಂದೆ ಇಲ್ಲ ಬೈರನ್ ಕೆಪಾಸಿಟಿನೇ ಹಂಗೆ ಇದು ಬಂಗಾರಪ್ಪನಿಗೆ ಉರಿ ಬಂದ್ಬಿಟ್ಟಿರುತ್ತೆ ಏನು ನಮ್ಮ ಬಾಸನೆ ಹಿಂಗೆ ಪಬ್ಲಿಕ್ಕಲ್ಲಿ ಬೈತಾನಲ್ಲ ಮರ್ಯಾದೆ ಏನು ಅಂಥೇಳಿ ಅವನು ಸಹ ಒಂದು ಸಲ ಬೈರನ್ನ ಕಿಡ್ನ್ಯಾಪ್ ಮಾಡಿಕೊಂಡು ಕೋಣನಹಳ್ಳಿ ಅಂತ ಹಳ್ಳಿ ಕರ್ಕೊಂಡೋಗಿ ಅಲ್ಲಿ ಗದ್ದೆ ಬದಿಯಲ್ಲಿ ಅಲ್ಲೂ ಹಲ್ಲೆ ಮಾಡಿರ್ತಾನೆ ಆಗಲೂ ಸಹ ಬದುಕೊಂಡಿರ್ತಾನೆ ಬೈರ ತುಂಬ ಗಟ್ಟಿಗ ಹಣೆ ಬಾರನೂ ಗಟ್ಟಿ ಮೀಟ್ರ್ ಹಂಗೆ ಆ ಥರ ವಿಶಿಷ್ಟವಾದ ವ್ಯಕ್ತಿ ಯಾರು ಬೈರ ಸೊ ಹೀಗೆ ಮಂಡ್ಯದಲ್ಲಿ ಈ ಗ್ಯಾಂಗ್ ಆಮೇಲೆ ಆ ಗ್ಯಾಂಗ್ ಮೇಲೆ ಈ ಗ್ಯಾಂಗ್ ಈ ಗ್ಯಾಂಗ್ ಮೇಲೆ ಆ ಗ್ಯಾಂಗ್ ಹಿಂಗೆ ನಡೀತಾನೆ ಇರುತ್ತೆ ಇದೆಲ್ಲ ವಿಚಾರಗಳು ಕ್ರೂಢೀಗತವಾಗಿ ಹೋಗಿ ಅದೊಂದು ಇಲಾಖೆಯಲ್ಲಿ ಒಂದು ಗಂಭೀರ ವಿಷಯಕ್ಕೆ ನಾಂದಿ ಆಗುತ್ತೆ ಯಾವ ಇಲಾಖೆ ಅಂದರೆ ಅದುವೇ ಪೊಲೀಸ್ ಇಲಾಖೆ ಓಕೆ ಈ ಗ್ಯಾಂಗ್ ವಾರು ಏನಪ್ಪ ಇದು ಅವಾಗ ನೋಡಿದ್ರೆ ಟೂ ತೌಸಂಡ್ ಟೂಲಿ ಆಯ್ತು ಟೂ ತೌಸಂಡ್ ತ್ರೀಗೆ ಬಂತು ಇಂದು ಮುಂದುವರಿತಾನೆ ಇದೆ ಗ್ಯಾಂಗ್ ವಾರು ಇಷ್ಟೆಲ್ಲ ಕ್ರಮಗಳು ಕೈಗೊಂಡ್ರು ಇವ್ರು ಯಾಕೋ ಕಂಟ್ರೋಲಿಗೆ ಇಲ್ಲ ಹೀಗೆ ಆದರೆ ಮಂಡ್ಯದ ಸ್ವಾಸ್ಥ್ಯ ಕೆಡುತ್ತೆ ಅಂತ ಹೇಳಿ ಅವತ್ತಿನ ಸರ್ಕಲ್ ಇನ್ಸ್ಪೆಕ್ಟರ್ ಜೈ ಅವರು ಹಿ ವಿಲ್ ಬಿ ಇಂಟು ದಿ ಆ್ಯಕ್ಷನ್ ಯಾರು ಅವತ್ತಿನ ಕಾಲಕ್ಕೆ ಸೂಪರ್ ಕಾಪ್ ಎನಿಸಿದ ಮಂಡ್ಯ ಜಿಲ್ಲೆಯ ಮಂಡ್ಯದ ಪ್ರಮುಖ ನಗರದ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಜೈ ಮಾರುತಿ ಅವರು ಓಕೆ ಜೈ ಮಾರುತಿ ಅವರು ಐಡಿಯಾ ಮಾಡ್ತಾರೆ ಇವರು ಇನ್ನೂ ಮಂಡ್ಯದಲ್ಲಿರಬಾರ್ದು ಇಲ್ಲಿ ತನಕ ಈ ಎರಡೂ ಗ್ಯಾಂಗ್ ಜಡೇಜ ರವಿ ಗ್ಯಾಂಗ್ ಆ್ಯಂಡ್ ಚಿರ್ನಲಿಶಂಕರನ್ ಗ್ಯಾಂಗ್ ಮಂಡ್ಯಲ್ಲಿ ಇರ್ತಾರೋ ಅಲ್ಲಿ ತನಕ ಇವರು ಈ ಹೊಡೆದಾಟ ಬಡದಾಟ ನಿಲ್ಲಿಸಲ್ಲ ಇವರ ಸೇಡಿನ ಹಾದಿ ಮುಂದುವರಿತಾನೆ ಇರುತ್ತೆ ರಕ್ತಪಾತಗಳು ಆಗ್ತಾನೆ ಇರುತ್ತೆ ಬೀದಿ ಬದಿಯ ಬಡಿದಾಟಗಳು ನಿರಂತರವಾಗಿ ಸಾಗುತ್ತೆ ಹೀಗೆ ಆದರೆ ಮಂಡ್ಯದ ಸ್ವಾಸ್ಥ್ಯ ಕೆಡುತ್ತೆ ಮಂಡ್ಯದ ಸ್ವಾಸ್ಥ್ಯ ಆಲ್ರೆಡಿ ಕೆಡೋ ಪರಿಸ್ಥಿತಿಗೆ ಬಂದಿದೆ ಹಾಗಾಗಿ ಮಂಡ್ಯದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಈ ರೌಡಿಗಳಿಗೆ ಒಂದೇ ದಾರಿ ಮಂಡ್ಯ ಹೆಜ್ಜೆ ಇಡಬಾರ್ದು ಸೊ ವಾಟ್ ವಾಸ್ ದಟ್ ವೇ ಏನದು ಆ ದಾರಿ ಅಂದರೆ ದಟ್ ಈಸ್ ಗಡಿಪಾರು ಓಕೆ ಈ ಬಗ್ಗೆ ಇಷ್ಟೊದ್ಗಾಗಲೇ ನ್ಯಾಯಾಲಯದಲ್ಲ ಸಲ್ಲಿಸಿ ಮೊಕದ್ದಮೆನ ಗಡಿಪಾರು ಮಾಡಿಕೊ ಅದು ವಿಚಾರ ಇರುತ್ತೆ ಸೊ ಇನ್ ದಿಸ್ ಅನ್ಕಂಟ್ರೋಲಬಲ್ ಸಿಚುಯೇಷನ್ ಜಿಲ್ಲಾ ಪೊಲೀಸ್ ಮಹಾ ವರಿ ವರಿಷ್ಠಾಧಿಕಾರಿಗಳಾದಂತಹ ಮಾಲಿನಿ ಕೃಷ್ಣಮೂರ್ತಿ ಅವರು ಹೆಚ್ಚುವರಿ ವರಿಷ್ಠಾಧಿಕಾರಿಗಳಾದ ಬಾಲಕೃಷ್ಣ ಅವರು ಡಿ ವೈ ಎಸ್ ಸುರೇಶ್ ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಜಯಮಾರುತಿ ಮತ್ತು ಅಧಿಕಾರಿಗಳ ತಂಡ ಡಿಸೈಡ್ ಮಾಡಿ ಇಬ್ಬರನ್ನು ಅರೆಸ್ಟ್ ಮಾಡ್ತಾರೆ ದೇ ಬೋತ್ ವೇರ್ ಅರೆಸ್ಟೆಡ್ ಯಾರ್ಯಾರು ಆವಿಬ್ಬರು ಆ ಇಬ್ಬರು ರೌಡಿಗಳನ್ನು ಹೊ ಅಕ್ಕಿ ಹೆಕ್ಕಿ ತೆಗೆದು ಹೆರಿಗೆ ಕಟ್ಟಿ ಸರಳ ಹಿಂದೆ ತಳ್ತಾರೆ ಯಾರ್ಯಾರನ್ನ ದಟ್ ಗ್ಯಾಂಗ್ ವಾರ್ನ ಪ್ರಮು ಎರಡೂ ಬದಿಯ ಪ್ರಮುಖ ವ್ಯಕ್ತಿಗಳನ್ನ ದಟ್ ಈಸ್ ಜಗ್ಗೇಜ್ಜ ರವಿ ಅಂಡ್ ಚೀರನಹಳ್ಳಿ ಶಂಕರ ಪ್ರತಿ ಬಾರಿ ಅರೆಸ್ಟ್ ಆದಾಗಲೂ ಇವು ಈಗ ಎರಡು ಗ್ಯಾಂಗ್ನವರು ಒಂದಾ ಮಂಡ್ಯ ಜೈಲು ಇಲ್ಲ ಮೈಸೂರು ಜೈಲು ಸೊ ಲೋಕಲ್ ಜೈಲುಗಳಲ್ಲಿ ಎಂಟ್ರಿಗಳು ಜಾಸ್ತಿ ಅಲ್ವಾ ಆ ಹುಡುಗರು ಬರೋರು ಅದು ಇದು ತರಿಸ್ಕೊಳ್ಳೋರು ಕಮ್ಯುನಿಕೇಟ್ ಮಾಡೋರು ಒಳಗೆ ಕೂತ್ಕೊಂಡೆ ಸ್ಕೆಚ್ಗಳು ಹಾಕಿ ಹೊರಗಡೆ ಬಡದಾಟ್ಗಳನ್ನ ನಡೆಸ್ತಾಯಿದ್ರು ಆದರೆ ಈ ಬಾರಿ ಹಂಗಲ್ಲ ಇದು ಗಡಿಪಾರು ಬಳ್ಳಾರಿ ಜೈಲಿಗೆ ಜಡೇಜಾ ರವಿನ ಹಾಕ್ತಾರೆ ಗುಲ್ಬರ್ಗಾ ಜೈಲಿಗೆ ಚೀರ್ನಳ್ಳಿ ಶಂಕರನ್ನ ಇಷ್ಟೆಲ್ಲ ಆಗಿ ಅಲ್ಲೇ ಒಳಗಾಯಿದ ವ್ಯಕ್ತಿ ಅವನು ಈಚೆ ಇದ್ರೆ ಫೀಲ್ಡ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಬೈರನ್ನ ರಾಯಚೂರು ಜೈಲಿಗೆ ಸೊ ಗಡಿಪಾರು ಮಾಡಿ ಜಡೇಜ ರವಿ ಅಂದರೆ ಜಡೇಜ ರವಿ ಕಪ್ಪೆ ಬಂಗಾರಪ್ಪ ಆ್ಯಂಡ್ ಗ್ಯಾಂಗ್ ಟೋಟ್ಲಿ ಈ ಕಡೆ ಚಿನ್ನಶಂಕರ ಬೈರ ಆ್ಯಂಡ್ ಗ್ಯಾಂಗ್ ಪ್ರಮುಖ ವ್ಯಕ್ತಿಗಳನ್ನ ಎಲ್ಲ ಗಡಿಪಾರು ಮಾಡಿ ಒಬ್ಬೊಬ್ಬರು ಅವ್ರ ಜಿಲ್ಲೆಗೆ ದೂರ ಕಳಿಸ್ತಾರೆ ಸೊ ಇಲ್ಲಿಗೆ ಮಂಡಿಯಾದ ಗ್ಯಾಂಗ್ ವಾರ್ ನಿಲ್ಲುತ್ತ ಪಾಸಿಬಲ್ ಸಾಧ್ಯವೇ ಇದು ಗಡೀಪಾರಾಗಿ ಒಬ್ಬೊಬ್ಬರು ಒಂದೊಂದು ಜಿಲ್ಲೆಯಲ್ಲಿದ್ದಾರೆ ಜಿಲ್ ಒಂದೊಂದು ಜಿಲ್ಲೆಯ ಕಾರಾಗೃಹಗಳಲ್ಲಿ ಇದ್ದಾರೆ ಜೈಲಲ್ಲಿದ್ದಾರೆ ಸೊ ವಾಟ್ ನೆಕ್ಸ್ಟ್ ತುಂಬಾ 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 ರೋಚಕವಾದ ವಿಚಾರಗಳು ಮುಂದಿನ ಸಂಚಿಕೆಯಲ್ಲಿ ಜೈಲಿನಲ್ಲಿ ಕುಳಿತೆ ಪತ್ರ ಬರೆಯುತ್ತಿದ್ದ ಮಲ್ಲೇಶ್ವರದ ಕಲ್ಲು ಕಟ್ಟಡದ ಶಾಲೆಯಲ್ಲಿ ಓದುತ್ತಿದ್ದ ಅಂದಿನ ರಾಮಚಂದ್ರ ಬೆಂಗಳೂರು ಭೂಗತ ಜಗತ್ತಿಗೆ ದೊರೆಯಾಗಿ ಮೆರೆದಿದ್ದ ಅತಿ ಶೀಘ್ರದಲ್ಲೇ ನಿಮ್ಮ ರಾಣಿಯೂಸ್ನಲ್ಲಿ ಮಾತ್ರ